ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಕೆ ಎಸ್ ಎಕ್ಸಾಮ್ ಪ್ರಿಪ್ರೇಷನ್ ವಾರಿಯರ್ಸ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಆ್ಯಸ್ ಇಟ್ ಈಸ್ ಕಂಟಿನ್ಯೂ ಜಿ ಕೆ ಸೀರೀಸ್ನ ನಾನು 13 ವಿಡಿಯೋಗಳನ್ನು ಮಾಡಿದ್ದೆ, ಇವತ್ತು 14ನೇ ವಿಡಿಯೋ. ಸೊ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರ ಸರಣಿಯನ್ನು ನಾನು ತೊಗೊಂಡಿದ್ದೀನಿ. ಖಂಡಿತ ಪ್ರತಿಯೊಂದು ಸರಣಿಯಲ್ಲಿ 25 ಅತಿ ಉಪಯುಕ್ತವಾದಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತಹ ಪ್ರಶ್ನೋತ್ತರ ಸರಣಿಯನ್ನು ಕೊಡುವಂಥ ಕೆಲಸ ಮಾಡ್ತಿದ್ದೀನಿ. ಒಟ್ಟು ಈ 14ನೇ ಸರಣಿ ಮುಗಿಸಿದರೆ ಒಟ್ಟು ಈ 14 ವಿಡಿಯೋಗಳಿಂದ ನಾನು ಒಟ್ಟು 350 ಅತಿ ಉಪಯುಕ್ತವಾದ ಪ್ರಶ್ನೋತ್ತರಗಳ ಸರಣಿಯನ್ನು ಮುಗಿಸ್ತಾಗುತ್ತೆ. ಓಕೆ, ಒಂದು ಸೆಕೆಂಡ್. ಕಂಟೆಂಟ್ ಇಷ್ಟ ಆದರೆ ಕ್ಲಾಸ್ ಕೇಳುವಾಗ ಖಂಡಿತ ಎಕ್ಸಾಮ್ ಆಸ್ಪೆರೆಂಟ್ ಶೇರ್ ಮಾಡೋದು ಮರಿಬೇಡಿ. ಹಾಗೇ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಜಿ ಕೆ ಸೀರೀಸ್ನ 14ನೇ ವಿಡಿಯೋನ ನೋಡ್ತಾ ಹೋಗೋಣ. ಒಟ್ಟು ಈ ವಿಡಿಯೋ ಕಂಪ್ಲೀಟ್ ಆದರೆ ಒಟ್ಟು 350 ಕ್ವೆಶನ್ಸ್ ನಾವು ಸಾಲ್ವ್ ಮಾಡ್ದಂಗೆ. ಓಕೆ, ಒಂದು ಸೆಕೆಂಡ್. ಆಲ್ ಆಫ್ ಯು ವೆಲ್ಕಮ್. ಓಕೆ, ಜಿ ಕೆ 14 ಅಂದರೆ ಸಾಮಾನ್ಯ ಜ್ಞಾನ ಪ್ರಶ್ನೋತ್ತರ ಸರಣಿ 14ನೇ ಸರಣಿ ಅಥವಾ 14ನೇ ವಿಡಿಯೋ. ಮೊದಲೇ ಪ್ರಶ್ನೆ. ಸೊ ಈ ಪ್ರಶ್ನೆ ಅಂತೂ ಬೇರೆ ಬೇರೆ ಥರ ಎಲ್ಲ ಕೇಳಿದ್ದಾನೆ. ಏನಪ್ಪ ಅಂದರೆ, ನಾವು ಧ್ರುವ ಪ್ರದೇಶಗಳಿಗಿಂತ ಸಮಭಾಜಕ ವೃತ್ತದತ್ತ ಪ್ರಯಾಣಿಸಿದಾಗ ಅಂದರೆ ಸಮಭಾಜಕ ವೃತ್ತ ಇರುವಂಥ ಪ್ರದೇಶದ ಕಡೆ ಪ್ರಯಾಣಿಸಿದಾಗ ನಮಗೆ ಫೋನಾ ಆ್ಯಂಡ್ ಫ್ಲೋರಾ ಅಥವಾ ಸಸ್ಯ ಹಾಗೂ ಪ್ರಾಣಿ ಸಂಖ್ಯೆಗಳೇನಾಗುತ್ತೆ, ಹೆಚ್ಚಿನ ಮಟ್ಟದಲ್ಲಿ ಕಂಡುಬರುತ್ತೆ. ಸೊ ಈ ಕ್ಯಾನ್ಸರ್ ಏನು ಏರಿಕೆಯಲ್ಲಿ ಕಂಡುಬರುತ್ತೆ, ಸಸ್ಯ ಹಾಗೂ ಪ್ರಾಣಿಗಳ ಸಂಖ್ಯೆ ಏನಾಗುತ್ತೆ ಸಮಭಾಜಕ ವೃತ್ತ ಕಂಪೇರ್ ಮಾಡಿಕೊಂಡ್ರೆ. ಸೊ ಧ್ರುವ ಪ್ರದೇಶಗಳು ಕಂಪೇರ್ ಮಾಡಿಕೊಂಡ್ರೆ ನಾವು ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಈ ಒಂದು ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗಿರುತ್ತೆ. ಏಕೆಂದರೆ ಅಲ್ಲಿನ ಒಂದು ರೈನ್ಫಾಲ್ ಡಾಟಾ. ಓಕೆ, ಸೊ ಇದು ಪ್ಯೂರ್ಲಿ ಜಿಯೋಗ್ರಫಿ ಕ್ವೆಶನ್ನು, ಇಂಪಾರ್ಟೆಂಟ್ ಕ್ವೆಶನ್ನು, ನೋಟ್ಸ್ ಮಾಡ್ಕೊಳ್ಳಿ. ಎರಡನೇ ಪ್ರಶ್ನೆ ಸೈನ್ಸ್ ಕ್ವೆಶನ್ ಇದೆ, ಫ್ಯೂಸ್ ವೈರ್ ಬಗ್ಗೆ ಇದೆ. ಈ ಫ್ಯೂಸ್ ವೈರ್ ಬಗ್ಗೆ ಬೇರೆ ಬೇರೆ ಎಕ್ಸಾಮಲ್ಲಿ ಬೇರೆ ಬೇರೆ ಥರ ಸಾಕಷ್ಟು ಸಲ ಕೇಳಿದ್ದಾರೆ. ಫ್ಯೂಸ್ ವೈರ್ ಇದ್ರ ಕೆಲಸ ಏನಪ್ಪ ಅಲ್ಲ, ಇದ್ರ ಕೆಲಸ ಏನಪ್ಪ ಅಂದರೆ ಒಂದು ಮಂಡಲದ ಮೂಲಕ ಹರಿಯುವಂತಹ ಅತಿ ಹೆಚ್ಚಿನ ವಿದ್ಯುತ್ ಏನಂತೀವಿ ಪ್ರವಾಹವನ್ನು ಕಂಟ್ರೋಲ್ ಮಾಡೋದು ಫ್ಯೂಸ್ನ ಕೆಲಸ, ತಡೆಯೋದು ಫ್ಯೂಸ್ನ ಕೆಲಸ. ಸೈನ್ಸ್ ಕ್ವೆಶನ್. ಮೂರನೇ ಪ್ರಶ್ನೆ, ಇದು ಸಹ ಸೈನ್ಸ್ ಕ್ವೆಶನ್. ಸೊ ಎಲ್ಲ ಅಪ್ಲೈಡ್ ಕ್ವೆಶನ್ಸ್. ಸಿಂಗಲ್ ಪಾಯಿಂಟ್ ಮೂಲಕ ಹಲವಾರು ಸಾಧನಗಳಿಗೆ ನಾವು ವಿದ್ಯುತ್ತನ್ನು ಪಡೆಯುವುದನ್ನು ಅಥವಾ ತೆಗೆದುಕೊಳ್ಳೋದು ಸುರಕ್ಷಿತ ಅಲ್ಲ. ಸೊ ಒಂದೇ ಪಿನ್ನಲ್ಲಿ ಹಲವಾರು ನಾವು ಕನೆಕ್ಷನ್ಸ್ಗಳು ತೊಗೊಂಡ್ರೆ ಏನಾಗುತ್ತೆ ಅಂದರೆ ಸುರಕ್ಷಿತ ಅಲ್ಲ. ಯಾಕಪ್ಪ ಅಂದರೆ, ಸೊ ಏನಾದರೂ ಆಟೋಮೆಟಿಕ್ಕಾಗಿ ವಿದ್ಯುತ್ನ ವೋಲ್ಟೇಜ್ ಕಡಿಮೆಯಾಗಿ ಏನಾಗುತ್ತೆ, ಅಲ್ಲಿ ವಿದ್ಯುತ್ ಪ್ರವಾಹ ಹೆಚ್ಚಾಗುತ್ತೆ, ಹಾಗಾಗಿ ಅದು ಅಷ್ಟು ಸುರಕ್ಷಿತವಲ್ಲ. ನಾಲ್ಕನೇ ಪ್ರಶ್ನೆ, ಇದು ಸಾಕಷ್ಟು ರಿಪೀಟೆಡ್ ಆಗಿದೆ. ರಿಕೆಟ್ಸ್ ಕಾಯಿಲೆಗೆ ಕಾರಣ ಖಂಡಿತ ವಿಟಮಿನ್ ಡಿ. ಐದನೇ ಪ್ರಶ್ನೆ, ಸೊ ಅವಳಿ ಜವಳಿ ಹುಟ್ಟುವುದು ಯಾವಾಗ ಅಂತ ಕೇಳಿದ್ದೀನಿ. ಅವಳಿ ಜವಳಿ ಹುಟ್ಟುವುದು ಯಾವಾಗ, ಒಂದು ವೀರ್ಯಾಣು ಅಂಡದೊಂದಿಗೆ ಸಂಯೋಗ ಹೊಂದಿದ ನಂತರ. ಒಂದು ವೀರ್ಯಾಣು ಏನಿದೆ ಅಂಡದೊಂದಿಗೆ ಸಂಯೋಗ ಹೊಂದಿದ ನಂತರ ಝೈಗೋಟ್ ಎರಡು ಏಕರೂಪದ, ನೋಡಿ ಝೈಗೋಟ್ ಏನಬೇಕು, ಎರಡು ಏಕರೂಪದ ಕೋಶಗಳಾಗಿ ವಿಭಜನೆ ಹೊಂದಿದಾಗ ಮಾತ್ರ ಅವಳಿ ಜವಳಿ ಹುಟ್ಟುವ ಸಾಧ್ಯತೆ ಇರುತ್ತದೆ. ಆರನೇ ಪ್ರಶ್ನೆ, ಸಾಮಾನ್ಯವಾಗಿ ಗರ್ಭಾಂಕುರ ಆಗುವುದು ಯಾವಾಗ ಅಂತ ಕೇಳಿದ್ದೀನಿ. ಸೊ ಇದು ಬಯಾಲಜಿ ಕ್ವೆಶನ್. ಸಾಮಾನ್ಯವಾಗಿ ಗರ್ಭಾಂಕುರ ಆಗುವುದು ಋತುಸ್ರಾವ ಆಗಿ 2 ವಾರಗಳ ನಂತರ ಗರ್ಭಾಂಕುರ ಆಗೋ ಚಾನ್ಸಸ್ ಇರುತ್ತೆ. ಏಳನೇ ಪ್ರಶ್ನೆ, ತಾಯಂದಿರು ವಿಟಮಿನ್ ಎ ಕೊಡಲು ಕಾರಣ ಅಂತ ಕೇಳಿದ್ದಾನೆ. ತಾಯಂದಿರು ವಿಟಮಿನ್ ಎ ಕೊಡಲು ಕಾರಣ, ಅವರು ಒಂದು ಇರುಳು ಕುರುಡುತನವನ್ನು ತಡೆಯಲುಕೋಸ್ಕರ ಅವ್ರಿಗೆ ವಿಟಮಿನ್ ಎ, ಅಂದರೆ ವಿಟಮಿನ್ ಎ ಕೊರತೆಯಿಂದ ರಾತ್ರಿ ಕುರುಡು ಬರತನವನ್ನು, ಈ ಥರ ಬೇರೆ ಬೇರೆ ಥರ ಕ್ವೆಶನ್ಸ್ ಕೇಳಿದ್ದೀನಿ. ಸೊ ತಾಯಂದಿರು ಮಕ್ಕಳಿಗೆ ವಿಟಮಿನ್ ಎ ಕೊಡಲು ಕಾರಣ ಏನಪ್ಪ ಅಂದರೆ ರಾತ್ರಿ ಕುರುಡು ತಡೆಯಲು. ಸೊ ಎಂಟನೇ ಪ್ರಶ್ನೆ, ಬೆಳೆಯುತ್ತಿರುವ ಮಕ್ಕಳಿಗೆ, ಅತಿ ಹೆಚ್ಚು ಏನು ಖಂಡಿತ ಈ ಗ್ರೋಯಿಂಗ್ ಚಿಲ್ಡ್ರನ್ಸ್ಗೆ ಹೈಯೆಸ್ಟ್ ಪ್ರಮಾಣದಲ್ಲಿ ಪ್ರೋಟೀನ್ಗಳು ಅವಶ್ಯಕತೆ ಇರುತ್ತೆ. ಒಂಬತ್ತನೇ ಪ್ರಶ್ನೆ, ಹೃದಯ ರೋಗಿಗಳು ಯಾವುದನ್ನು ಅತಿ ಹೆಚ್ಚು ಸೇವಿಸಬಾರದು, ಖಂಡಿತ ಹೃದಯ ರೋಗಿಗಳು ಅತಿ ಹೆಚ್ಚು ಕೊಬ್ಬುಗಳನ್ನು ಊಟದಲ್ಲಿ ಸೇವಿಸಬಾರದು. ಹತ್ತನೇ ಪ್ರಶ್ನೆ, ಈ ಡಿಹೈಡ್ರೇಷನ್ ಆಹಾರ ಸಂಸ್ಕರಣೆಯಲ್ಲಿ ಹೇಗೆ ಸಹಾಯ ಮಾಡುತ್ತೆ ಅಂತ ಕೇಳಿದ್ರೆ, ಡಿಹೈಡ್ರೇಷನ್ ಏನು ಮಾಡುತ್ತೆ ಗೊತ್ತಾ, ಆಹಾರ ಪದಾರ್ಥದಲ್ಲಿರುವ ಸೂಕ್ಷ್ಮ ಜೀವಿಗಳ ಬೆಳವಣಿಗೆಯನ್ನು ತಡೆಯುತ್ತೆ. ಸೊ ಎಲ್ಲ ಸೈನ್ಸ್ ರಿಲೇಟೆಡ್ ಕ್ವೆಶನ್ಸ್ಗಳು, ಅಪ್ಲೈಡ್ ಸೈನ್ಸ್ ಕ್ವೆಶನ್ಸ್ಗಳು ತುಂಬ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳು, ನೋಟ್ಸ್ ಮಾಡ್ಕೊಳ್ತಾ ಹೋಗಿ. ಹನ್ನೊಂದನೇ ಪ್ರಶ್ನೆ, ಬ್ರೆಡ್ಡನ್ನು ಮಾಡುವಾಗ ಹಿಟ್ಟು ಉಬ್ಬುತ್ತೆ. ಸೊ ಇದು ಸಹ ಅಪ್ಲೈಡ್ ಕ್ವೆಶನು, ಬ್ರೆಡ್ಡನ್ನು ಮಾಡುವಾಗ ಹಿಟ್ಟು ಉಬ್ಬುತ್ತೆ ಯಾಕೆ ಅಂತ ಕೇಳಿದ್ರೆ, ಸೊ ಅದಕ್ಕೆ ಕಾರಣ ಅಲ್ಲಿ ಬೆರೆಸಿರುವಂಥ ಈಸ್ಟ್. ಹನ್ನೆರಡನೇ ಪ್ರಶ್ನೆ, ಮಾನವ ದೇಹದ ತಾಪಮಾನ ಹೇಗೆ ನಿರ್ವಹಿಸಲ್ಪಡುತ್ತೆ ಅಂತ ಕೇಳಿದ್ರೆ, ಸೊ ಮಾನವ ದೇಹದ ತಾಪಮಾನ ಹೇಗೆ ನಿರ್ವಹಿಸಿದರೆ ಮೆದುಳಿನ ಕೆಳಭಾಗದಲ್ಲಿರುವ ತಾಪಮಾನದ ನಿಯಂತ್ರಕ ಪ್ರಕ್ರಿಯೆ ಮೂಲಕ ಮಾನವ ದೇಹದ ತಾಪಮಾನ ಏನಾಗುತ್ತೆ ಕಂಟ್ರೋಲ್ ಮಾಡುತ್ತೆ. ಸರಿಯಾದ ಹೇಳಿಕೆ, ಸೊ ಆಳದೊಂದಿಗೆ ಸಮುದ್ರದ ಲವಣೀಯತೆ ಮತ್ತು ಸಾಂದ್ರತೆ ಖಂಡಿತ ಹೆಚ್ಚಾಗುತ್ತೆ. ಸಮುದ್ರ ಆಳಕ್ಕೆ ಹೋದಂಗೆಲ್ಲ ಅದರ ಲವಣೀಯತೆ ಹೆಚ್ಚಾಗುತ್ತೆ, ಜೊತೆಗೆ ಅದರ ಒಂದು ಡೆನ್ಸಿಟಿ ಸಹ ಹೆಚ್ಚಾಗ್ತಾ ಹೋಗುತ್ತೆ. ಸೊ
ನಾವು ಬೇರೆ ದೇಶಗಳಿಂದ ಹಣ್ಣುಗಳನ್ನು ನಾವು ಆಮದು ಮಾಡಿಕೊಳ್ಳಲು ಹೆದರುತ್ತೀವಿ. ಖಂಡಿತ ಆ ಹಣ್ಣುಗಳ ಮುಖಾಂತರ ಹಲವಾರು ಏನು ಕ್ರಿಮಿಕೀಟಗಳು ಬರುವ ಸಾಧ್ಯತೆ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. ಹಾಗಾಗಿ ಅವುಗಳನ್ನು ಹಣ್ಣುಗಳನ್ನು ತರಕಾರಿಗಳನ್ನು ಆಮದು ಮಾಡಿಕೊಳ್ಳಲು ನಾವು ಎದುರುತ್ತೀವಿ. 15ನೇ ಪ್ರಶ್ನೆ, ಆಮ್ಲಗಳಲ್ಲಿ ಸಾಮಾನ್ಯವಾಗಿ ಯಾವುದಿರುತ್ತೆ? ಸೊ 15ನೇ ಪ್ರಶ್ನೆ ಸಹ ಸೈನ್ಸ್ ರಿಲೇಟೆಡ್ ಆಗಿದೆ. ಆಮ್ಲಗಳಲ್ಲಿ ಸಾಮಾನ್ಯವಾಗಿ ಹೈಡ್ರೋಜನ್ ಇರುತ್ತೆ. 16ನೇ ಪ್ರಶ್ನೆ, ಸ್ವಾಭಾವಿಕ ಅನಿಲ ಬಾವಿಯಿಂದ ನಾವು ಅನುಕ್ರಮವಾಗಿ ಏನು ತೆಗಿತೀವಿ? ಫಸ್ಟ್ ಟೈಮ್ ಬರುತ್ತೆ ಸ್ವಾಭಾವಿಕ ಅನಿಲ ಬರುತ್ತೆ, ಆಮೇಲೆ ನೀರು ಬರುತ್ತೆ, ಆಮೇಲೆ ಕಚ್ಚಾ ತೈಲವನ್ನು ಪಡಿತೀವಿ. 17ನೇ ಪ್ರಶ್ನೆ, ಸಿಂಪಲ್ ಕ್ವೆಶನ್, ಯಾವ ಗುಂಪಿನ ರಕ್ತ ಹೊಂದಿರುವವರು ಎಲ್ಲ ಗುಂಪಿನವರಿಗೆ ರಕ್ತದಾನ ಮಾಡಬಹುದು? ಖಂಡಿತ ಓ ಗುಂಪಿನ ರಕ್ತ ಹೊಂದಿರುವವರು ಎಲ್ಲ ಗುಂಪಿನವರಿಗೆ ರಕ್ತದಾನವನ್ನು ಮಾಡಬಹುದು. 18ನೇ ಪ್ರಶ್ನೆ, ಅಮಶಂಕೆ ಮತ್ತು ಇನ್ಫ್ಲುಯೆನ್ಸ ಯಾವ ಒಂದು ಜೀವಿಗಳಿಂದ ಉಂಟಾಗ್ತದೆ? ಖಂಡಿತ ಅಮಶಂಕೆ ಬ್ಯಾಕ್ಟೀರಿಯಿಂದ ಉಂಟಾಗುತ್ತೆ, ಇನ್ಫ್ಲುಯೆನ್ಸ ವೈರಸ್ಗಳಿಂದ ಉಂಟಾಗುತ್ತೆ ಕ್ರಮವಾಗಿ. 19ನೇ ಪ್ರಶ್ನೆ, ವ್ಯಕ್ತಿಯೊಬ್ಬನು ಸಮಭಾಜಕ ವೃತ್ತದ ಮೇಲಿನದಕ್ಕಿಂತ ಸಮಭಾಜಕ ವೃತ್ತದಲ್ಲಿ ಇರೋದಕ್ಕಿಂತ ಧ್ರುವ ಪ್ರದೇಶಗಳ ಮೇಲೆ ಹೆಚ್ಚು ತೂಗುತ್ತಾನೆ? ಯಾಕಪ್ಪ ಅಂದರೆ ಧ್ರುವ ಪ್ರದೇಶಗಳ ಮೇಲೆ ಏನಾಗಿರುತ್ತೆ, ಗ್ರಾವಿಟೇಷನ್ ಫೋರ್ಸ್ ಹೆಚ್ಚಾಗಿರುತ್ತೆ. 20ನೇ ಪ್ರಶ್ನೆ, ಸಾಕಷ್ಟು ರಿಪೀಟೆಡ್, ಮಾನವ ದೇಹದಲ್ಲಿ ಯಾವ ಅಂಗವು ಇನ್ಸುಲಿನ್ನ ಸ್ರವಿಸುತ್ತೆ ಅಂತ ಕೇಳಿದಾನೆ. ಸೊ ನಾವು ಇದು ಭಾರೀ ಕ್ವಶನ್ಸ್, ಇದು ಬೇರೆ ಬೇರೆ ಎಕ್ಸಾಮ್ ಬೇರೆ ಬೇರೆ ಥರ ಕೇಳಿದಾನೆ. ಸೊ ಮಾನವ ದೇಹದಲ್ಲಿ ಇನ್ಸುಲಿನ್ ಸ್ರವಿಸೋದು ಯಾವುದು? ಪ್ಯಾನ್ ಕ್ರಿಯಾಸ್. ಸೊ ಸ್ಟೇಟ್ಮೆಂಟ್ ಕ್ವೆಶನ್ನು. ಸೊ ಇದು ಸ್ಟೇಟ್ಮೆಂಟ್ ಏನಿದೆ ಅಂದರೆ, ಗ್ರಹಗಳು ಗೋಚರ ಚಲನೆಯನ್ನು ಹೊಂದಿವೆ ಆದರೆ ಮಿನುಗುವುದಿಲ್ಲ. ಇದು ಸರಿಯಾದ ಸ್ಟೇಟ್ಮೆಂಟ್. ಗ್ರಹಗಳು ಏನು ಮಾಡ್ತವೆ, ಗೋಚರ ಚಲನೆಯನ್ನು ಹೊಂದಿದ್ದಾವೆ ಬಟ್ ಅವು ಏನಾಗೋದಿಲ್ಲ, ಮಿನುಗುವುದಿಲ್ಲ. ಸರಿಯಾದ ಸ್ಟೇಟ್ಮೆಂಟ್. 22ನೇ ಪ್ರಶ್ನೆ, ಕರ್ಪೂರವನ್ನು ತಟ್ಟೆಯ ಮೇಲಿಟ್ಟಾಗ, ಅಂದರೆ ಕರ್ಪೂರವನ್ನು ತಟ್ಟೆಯ ಮೇಲಿಟ್ಟಾಗ ಅದು ಕಾಣಲಾಗುತ್ತದೆ ಯಾಕೆ? ಖಂಡಿತ ಅದು ನೇರವಾಗಿ ಏನಾಗುತ್ತೆ, ಕರ್ಪೂರ ಘನರೂಪದಿಂದ ಅನಿಲ ರೂಪಕ್ಕೆ ಏನಾಗುತ್ತೆ, ಮಾರ್ಪಾಟನ್ನು ಹೊಂದುತ್ತೆ. 23ನೇ ಪ್ರಶ್ನೆ, ಶಿಶುವಿನ ಲಿಂಗವು ಯಾವ ಘಟ್ಟದಲ್ಲಿ ನಿರ್ಧಾರಿತವಾಗುತ್ತೆ? ಸೊ ಶಿಶುವಿನ ಲಿಂಗವು ದೇಹದಲ್ಲಿ ಗರ್ಭಾಂಕುರವಾದಾಗನೇ ನಿರ್ಧಾರಿತವಾಗುತ್ತೆ. 24ನೇ ಪ್ರಶ್ನೆ, ಮತ್ತೆ ನೋಡಿ, ಕಲರ್ ಬ್ಲೈಂಡ್ನೆಸ್ಸು ಜಾಸ್ತಿ ಹೆಣ್ಮಕ್ಕಳಲ್ಲಿ ಕಡಿಮೆ, ಬಣ್ಣ ಗುರುಡುತನವು ಮಹಿಳೆಯರಲ್ಲಿ ವಿರಳ. 25ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ ಈ ಸೀರೀಸ್ನ. ಸೊ ಆಲ್ಕೋಹಾಲನ್ನು ಅತಿ ಹೆಚ್ಚು ಸೇವಿಸಿದಾಗ ಆಗುವ ಪರಿಣಾಮ ಅಂತ ಕೇಳಿದಾನೆ. ಖಂಡಿತ ಪಿತ್ತ ಜನಾಂಗಕ್ಕೆ ಹಾನಿಯಾಗುತ್ತೆ, ಹೃದಯ ಅಶಕ್ತಗೊಳ್ಳುತ್ತೆ, ಹೊಟ್ಟೆ ಉರಿ ಬರುತ್ತೆ. ಓಕೆ, ಇಷ್ಟು 25 ಪ್ರಶ್ನೆಗಳು. ಆಲ್ಮೋಸ್ಟ್ ಸೈನ್ಸ್ ಕ್ವೆಶನ್ಸ್ಗಳೇ ಭಾಳ ಇದ್ದು, ಖಂಡಿತ ಅಪ್ಲೈಡ್ ಕ್ವೆಶನ್ಸ್ ಭಾಳ ಎಕ್ಸಾಮ್ಗಳಲ್ಲಿ ಅಪ್ಲೈಡ್ ಕ್ವೆಶನ್ಸ್ಗಳನ್ನ ಸೈನ್ಸಲ್ಲಿ ಕೇಳೋದು. ಸೊ ತುಂಬ ಕಾಮನ್ ಸೆನ್ಸ್ ಕ್ವೆಶನ್ಗಳು, ತುಂಬ ಡೀಪಾಗಿ ಕೇಳೋದಿಲ್ಲ. ಆಲ್ಮೋಸ್ಟ್ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಸೈನ್ಸ್ ಕ್ವೆಶನ್ಸ್ಗಳನ್ನು 10ನೇ ತರಗತಿ ಮಟ್ಟದಲ್ಲಿರೋ ಮಾತ್ರ ಕೇಳೋದು, ಎಂಥ ಎಕ್ಸಾಮ್ ಇದ್ರೂ ಕೂಡ. ಸೊ ಯಾಕಂದರೆ ತುಂಬ ಡೀಪ್ ಸೈನ್ಸ್ ಕ್ವೆಶನ್ಸ್ ಕೇಳೋದು ನಾಟ್ ನೆಸೆಸರಿ ಇರುತ್ತೆ, ಕಾನ್ಸಂಟ್ರೇಷನ್ ಹ್ಯುಮ್ಯಾನಿಟೀಸ್ ಇರುತ್ತೆ. ಸೊ ಹಾಗಾಗಿ ಸೊ ಎಲ್ಲ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿರ್ತವೆ. ಖಂಡಿತ ಕ್ಲಾಸ್ ಕೇಳುವಾಗ ನೋಟ್ಸ್ ಮಾಡ್ಕೊಳ್ಳಿ. ಹಾಗೆಯೇ ಏನಾದರೂ ಹೇಳಬೇಕನ್ಸರೆ ಖಂಡಿತ ಕಮೆಂಟ್ ಮಾಡಿ, ಜೊತೆಗೆ ಕಂಟೆಂಟ್ ಇಷ್ಟ ಆದರೆ ಶೇರ್ ಮಾಡಿ ಎಕ್ಸಾಮ್ ಅಸ್ಪರೆಂಟ್ಸ್ಗೆ. ಕಂಟೆಂಟಲ್ಲಿ ನಿಮ್ಗೆ ಏನು ಚೇಂಜಸ್ ಬೇಕಂದ್ರೂ ಸಹ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಈ ಒಂದು GK ಸೀರೀಸ್ನ 14ನೇ ವೀಡಿಯೋನ ಇಲ್ಲಿ ಮುಗಿಸ್ತೀನಿ. ಒನ್ಸ್ ಅಗೇನ್ ಆಲ್ ಆಫ್ ಯು, ಥ್ಯಾಂಕ್ ಯು.